ಜನರಿಂದ ಹಣ ವಸೂಲಿ ಮಾಡೋಕೆ ಒಬ್ಬ ನಿಯತ್ತಾದ ವ್ಯಕ್ತಿ ಬೇಕು. ಆ ಮನುಷ್ಯ ನಾಲ್ಕು ಜನಕ್ಕೆ ಬೇಕಾಗಿರುವಂತ ವ್ಯಕ್ತಿ ಆಗಬೇಕಾಗಿರೋದ್ರಿಂದ ಜನರಿಂದ ಹಣ ವಸೂಲಿ ಮಾಡೋಕೆ ಒಬ್ಬ ನಿಯತ್ತಾದ ವ್ಯಕ್ತಿ ಬೇಕು. ಆ ಮನುಷ್ಯ ನಾಲ್ಕು ಜನಕ್ಕೆ ಬೇಕಾಗಿರುವಂತ ವ್ಯಕ್ತಿ ಆಗಬೇಕಾಗಿರೋದ್ರಿಂದ नमस्कार वीक्षकरे कलारंग टीवी यूट्यूब चैनल के तम्मेल्लरिगू आत्मीयवाद स्वागत तुम्बा कमेंट्स बरता सर यजमान शूटिंग स्पॉट तोरसी अंत तुम्बा कमेंट्स आ वो स्पॉट अल्ली सेट आकिरोद्रिंद अल्ली निम्गेनु गोत्तागल्ल आदरू कूड नानु प्रयत्न पड़ती आदरे वो पंचायती कट्टे वो दृश्य सीन नानु शूटिंग स्पॉट तोर्सक्के बंदिद्दीनि वीक्षकरे मूविया डायरेक्टर बंदु आर शेषाद्रि अंत प्रोड्यूसर बंदु के रहमान अंत डिसेंबर 2001 इस्वीली बिडुगडे आगुत्ते सिनिमा इदु कुटुंब समेतरागि कूतु नोडुवंत अद्दूरी चलनचित्र नम्म यजमान सिनिमा ई वंदु स्पॉट न नानु खंडितवागियू मार्तीनि यारेर कमेंट हाकिद्रा निम्म हेसरन्नु हेळि नानु आ वीडियोन मार्तीनि ईग इल्ली याव याव सीन आगिदे नोड्को बरोण बन्नि वीक्षकरे मणिकर्णिक देवस्थानद पक्कदल्ले ई वंदु समाधि इरतक्कंतद्दु इदु निमगे आल्रेडी ओदो टाइम पार्ट अल्लि तोरिसिदिनि बेट्टप्प अवर ताई समाधि हागे ई वंदु पंचायति कट्टे दृश्य आगिरतक्कंतद्दु ಈ ಒಂದು ಜಾಗದ ಈ ಪಂಚಾಯಿತಿ ಕಟ್ಟೆಯಲ್ಲಿ ವಿಷ್ಣು ಸರ್ ಎಲ್ಲಿ ಕೂತಿದ್ರು ಅದನ್ನ ತೋರಿಸ್ತೀನಿ ಬನ್ನಿ. ದೇವಸ್ಥಾನ ಕಟ್ಟತಂಗಿಂದ ಸುಣ್ಣ ಬಣ್ಣ ಆಗಿಲ್ಲ. ಈ ಸಲ ಜನ ಎಲ್ಲ ಸೇರಿ ಹಣ ಹಾಕಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಪಂಚಾಯಿತಿ ಕಟ್ಟೆ ತೀರ್ಮಾನ ಮಾಡಿದೆ ಅಂತ ಹೇಳ್ತಾರೆ. ವಿಷ್ಣು ಸರ್ ಇದೇ ಜಾಗದಲ್ಲೇ ಕೂತಿರ್ತಾರೆ. ವೀಕ್ಷಕರೇ ನಾನು ಕೈ ತೋರಿಸ್ತಾ ಇದೀನಲ್ಲ, ಇಲ್ಲೇ ವಿಷ್ಣು ಸರ್ ಕೂತಿರ್ತಾರೆ. ಸುತ್ತೂರಿನ 18 ಹಳ್ಳಿ ಜನನು ಕರೆದು ಅಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ ಅಂತ ಹೇಳ್ತಾ ಇರತಕ್ಕಂತದ್ದು. ಮತ್ತೆ ಜನರಿಂದ ಹಣ ವಸೂಲಿ ಮಾಡಕ್ಕೆ ಒಬ್ಬ ನಿಯತ್ತಾದ ವ್ಯಕ್ತಿ ಬೇಕು. ಆ ಮನುಷ್ಯ ನಾಲ್ಕು ಜನಕ್ಕೆ ಬೇಕಾಗಿರೋ ವ್ಯಕ್ತಿ ಆದ್ರಿಂದ ಆ ಕಾರಣಕ್ಕೆ ನಮ್ಮ ಶಂಕರಣ್ಣನೇ ಸರಿಯಾದ ವ್ಯಕ್ತಿ ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಅವಾಗ ವೀಕ್ಷಕರೇ ಅವಿನಾಶ್ ಅವರು ಎಕ್ಸ್‌ಪೆಕ್ಟೇಷನ್ ಇರುತ್ತೆ ನನಗೆ ಆ ಒಂದು ಕೆಲಸ ಕೊಡ್ತಾರೆ ಅಂತ. ಆದರೆ ಆಕಸ್ಮಿಕವಾಗಿ ಶಂಕರಣ್ಣ ಅವರು ಹೋದ್ರಿಂದ ಅವರಿಗೆ ಮನಸ್ತಾಪ ಅಲ್ಲಿಂದ ಶುರುವಾಗುತ್ತೆ. ಆಗ ಮತ್ತೆ ಪಂಚಾಯಿತಿ ಒಂದು ಮುಖಂಡರುಗಳು ಏನು ಹೇಳ್ತಾರೆ, ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಪಂಚಾಯಿತಿನ ಮುಗಿಸ್ತಾ ಇದೀನಿ ಅಂತ ಹೇಳಿ ಅಲ್ಲಿ ಎಂಡ್ ಆಗ್ತಾ ಇರತಕ್ಕಂತದ್ದು ಈ ಒಂದು ಪಂಚಾಯಿತಿ ದೃಶ್ಯ. ನೋಡಿ ನೋಡ್ತಾ ಇದ್ದೀರಾ ವೀಕ್ಷಕರೇ ಎಷ್ಟು ಎಮೋಷನಲ್ ಟಚ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಒಂದು ಮೂವಿ ಇದು ತುಂಬಾ ಚೆನ್ನಾಗಿದೆ. ಇನ್ನೊಂದು ಏನಂದ್ರೆ ಸೆಟ್ ಆಗಿರ್ತಾರ ಅವರ ಹೋಟ್ಲು ಮತ್ತೆ ಮನೆ ಆ ಜಾಗಕ್ಕೂ ಕೂಡ ನಾನು ಹೋಗಿ ಆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ಈಗ ವೀಕ್ಷಕರೇ ಇದೇ ಜಾಗದಲ್ಲಿ ಇನ್ನೂ ಹಲವಾರು ಮೂವಿಗಳು ಆಗಿದೆ. ಮತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕಂಪ್ಲೀಟ್ ಆಗಿ ನಮ್ಮ ರವಿಶಂಕರ ಗೌಡರು ಅವರು ಕೊಡ್ತಾರೆ. ಬನ್ನಿ ಯಾವ್ಯಾವ ಚಿತ್ರೀಕರಣ ಆಗಿದೆ ಮತ್ತೆ ದೇವಸ್ಥಾನದ ಮಾಹಿತಿ ಎರಡನ್ನೂ ಕೇಳ್ಕೊಂಡು ಬರೋಣ. ರಾಮಟ ರಾಜಕುಮಾರ್ ಅವರದು ಅಲ್ಲಿ ಲಿಂಗ ಮಡಗಿದೆಯಲ್ಲ ಅದು ಈಗ ಇತ್ತೀಚೆಗೆ ಲಿಂಗ ಮಡಗಿರೋದು ಹುಡುಗರು ಆ ಬಂಡೆ ಕೆಳಗಡೆ ಮಲಸ್ಬಿಟ್ಟು ಇಷ್ಟೇ ಹಿಂಗೆ ನೀರು ಕಮ್ಮಿ ಇರ್ತದೆ ಕೈಯಲ್ಲಿ ನೀರು ಇರ್ತಾರೆ ಸಿಗಾಕೊಂಡಿರೋರು ಹಂಗೆ ಸಿಪಾಯಿ ರಾಮನಲ್ಲಿ ಅದೇ ಬಂಡೆನಾ ಕರಿ ಬಂಡೆ ಕರಿ ಬಂಡೆ ಸತಿ ಸಕ್ಕಬಾಯಿ ಇಲ್ಲೆಲ್ಲ ಹುಲ್ ಬೆಳ್ಕೊಂಬಿಟ್ಟಿದೆ ಅವಾಗೆಲ್ಲ ಇಲ್ಲೆಲ್ಲ ಚೆನ್ನಾಗಿತ್ತು ಜಾಗ ಅಲ್ಲಿ ನೀರು ಹಾಕ್ಬಿಟ್ಟು ಅವ್ರ ಬೆಂಕಿ ಒಳಗೆ ರೆಕಾರ್ಡ್ ಆಡೋ ಥರ ತೆಗ್ದಿರ್ತಾರೆ ನೋಡಿ ಅದು ಎಡಿಯು ಸಿದ್ಧಲಿಂಗೇಶ್ವರ ಅರ್ಬಿ ಇಲ್ಲಿ ಬಿಟ್ರೆ ಅಲ್ಲಿ ಕೆಳಗಡೆ ಬಿಳಿ ಬಂಡೆ ಕಾಣ್ತೈತೆ ನೋಡಿ ಒಂದು ಕವರ್ ಬಿದ್ದಿರೋದು ಅಲ್ಲಿ ಹೋಗಿ ಹೊಡಿತದ ಅಷ್ಟೇ ಒಂದು 4 ಅರ್ಬಿ ಬಿಟ್ಬಿಡ್ತಾರೆ ಇನ್ನು ಅರ್ಧದಿಂದ ಅಡಿಲ್ ದಾರ ಕಟ್ಕ ಹೇಳ್ಕತ್ತಾರೆ ಅದು ಆಮೇಲೆ ಇಲ್ಲಿ ನೀರು ತಕೊಂಡು ಮಾಮೂಲಿ ಹಿಂಗೆ ಬರ್ತಾರೆ ನೋಡಿ ಬಾಗಿಲಿಗೆ ಎರ್ಚೋದು ಒಂದು ಸೀನು ಅದರಲ್ಲಿ ಶ್ರೀ ಸತ್ಯ ಎನ್ನುವುದೇ ಶೀಲ ರೆಕಾರ್ಡ್ ಯಾವುದೂ ಇಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಅದು ಗಂಜಾಮ್ದು ಅಲ್ಲಿ ಋಣಮುಕ್ತಳು ಒಂದು ಹುಡುಗಿ ತಗ್ದಿದ್ದಾರೆ ನಾನು ಇಲ್ಲಿಂದ ಹಾಯ್ಕೊಂಡು ಹೋಗ್ತಿದ್ವಿ ಚಿಕ್ಕದ್ರಲ್ಲಿ ಅದೇ ಈ ಜಾಗ ಇಷ್ಟನವರ್ದನ್ ಬಂದು ಸ್ಕೂಟರ್ ನಿಲ್ಲಿಸ್ತಾರಲ್ಲ ಗಾಳಿ ಬಂದಂಗೆ ಸುತ್ತೋದ ನೋಡಿ ಜಮೀನ್ದಾರಲ್ಲಿ ಜಮೀನ್ದಾರದಲ್ಲಿ ಅದು ಈ ಜಾಗ ಈ ಜಾಗದಲ್ಲಿ ಮಾಡಿರೋದ ಬೈಕ್ ಇಲ್ಲಿಂದ ಬರುತ್ತೆ ಬೈಕ್ ಇಲ್ಲಿಂದ ಚೆನ್ನಾಗಿದೆ ಅಂದ್ರೆ ಫಿಲಿಮ್ ಅಲ್ಲಿ ಇಲ್ಲಿ ಹಂಗ ನಿಲ್ಲಿಸ್ತಾರೆ ಫಿಲಿಮ್ ಅಲ್ಲಿ ಮಾತ್ರ ಸುತ್ತ ತೋರಿಸ್ತಾರೆ ಮಂಟಪ
ಗುರುಗಳು ಕೂತ್ಕೋತಾರಲ್ಲ ಇದೆ ಇದೆ ಮಂಟಪ ಅದು ಲೋಕೇಶ್ ಅವ್ರು ಕೂತಿರ್ತಾರಲ್ಲ ಶಿಷ್ಯದಿರ ಜೊತೆ ಹೌದಾ ಸೂಪರ್ ಮತ್ತೆ ಇಲ್ಲಿ ಅವರು ಮುತ್ಕಿಯವರು ಊಟ ಹೊತ್ಕೊಂಡು ಹೋಗ್ತಾರಲ್ಲ ಇದು ಕಾಂಪೌಂಡ್ ಹಾಕಿದ್ದಾರೆ ಈಗ ಓಪನ್ ಇತ್ತು ಪಾಳು ಅದು ಈ ಜಾಗ ಮತ್ತೆ ಸಿಪಾಯಿರಾಮನಲ್ಲಿ ಆ ಹುಡುಗಿಗೆ ರೇಪ್ ಮಾಡೋಕ್ಕೆ ಇಟ್ಕೋತಾರಲ್ಲ ಈ ಮೂಲೆ ಅಂದರೆ ಹಳೆ ಜಾಗ ಅದು ಇಲ್ಲ ಈಗ ಚೇಂಜ್ ಆಗಿದೆ ಎರಡು ಮಂಟಪ ಇದು ಇದೊಂದು ಅದೊಂದು ಸರ್ ನಂಜುಂಡೇಶ್ವರ ದೇವಸ್ಥಾನ ಅಂತ ಹೇಳಿದ್ರಲ್ಲ ಸರ್ ಇದು ಇದನ್ನು ಆರ್ಡರ್ ಮಾಡೋಕೆ ಹೋದ್ರು ಏನೋ ಹಂಗೆ ತಡೆ ಆಯಿತು ತಡೆ ಆದಮೇಲೆ ಅಮ್ಮನ ದೇವಸ್ಥಾನಕ್ಕೂ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದ್ರು ಇದು ಈ ಜಾಗ ಅಮ್ಮನ ದೇವಸ್ಥಾನ ಶ್ರೀಚಕ್ರ ಸಿಕ್ತು ಅಂತ ಹೇಳಿದ್ಮೇಲೆ ಸರ್ ಚಕ್ರ ಸರ್ ಇದೆಲ್ಲ ಮಾಡಿದ್ದಾರೆ ಈ ಜಾಗ ಸಿಕ್ಕಿದ್ದು ಮಾಡಿದ್ದಾರೆ ಇದು ಈಗ ಮಾಡೋಕ್ಕೆ ಅಂತ ಮಾಡಿದ್ರು ಇದನ್ನೇ ಅಭಿವೃದ್ಧಿ ಮಾಡ್ಬೇಕಂಬಿಟ್ಟು ಇದು ಇದನ್ನು ಅದು ಬೇಡ ಅಂತ ಸ್ವಲ್ಪ ಯಾರು ಒಂದಷ್ಟು ಜನ ಹೇಳಿದ್ಮೇಲೆ ಏನು ಮಾಡಿದ್ರು ಈಶ್ವರ ದೇವಸ್ಥಾನ ಪ್ರಸನ್ನಂಜುಂಡೇಶ್ವರ ಇದು ಇತ್ತೀಚೆಗೆ ಮಾಡ್ತಾ ಇರೋದು ಹೌದು ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೆ ಸೇಮ್ ಅದೇನೆ ಅಂದ್ರೆ ಕಲ್ಲಲ್ಲಿ ಮಾಡ್ತಾ ಇದಾರೆ ಇದು ಏನು ಕಲ್ಲಲ್ಲಿ ಇದೆ ಇದು ಕಲ್ಲಲ್ಲೇ ಇದು ತಿರ್ಗಾ ಪಾರ್ವತಿದು ದೇವಸ್ಥಾನ ಇದು ಶ್ರೀಚಕ್ರ ಸಿಕ್ಕಿದೆಯಲ್ಲ ಅದ್ರ ಕೆಳಗಡೆ ಮಾಮೂಲಿ ಇಲ್ಲಿ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಅದು ಏನಿತ್ತು ಅದೇನೆ ಎಕ್ಸ್ಚೇಂಜ್ ಏನಿಲ್ಲ ಜಾಗ ಮಾತ್ರ ಅದರಿಂದ ತೊಗೊಂಡಿದ್ದೀವಿ ಅಷ್ಟೇ ಮುಂಭಾಗ ಜಾಗ ಸಿಗಲಿ ಅಂತೇಳಿ ಇದು ಎಲ್ಲ ಕಲ್ಲು ರೆಡಿ ಇದೆ ಇದು ಇಷ್ಟು ಬರ್ತಿ ಬರುತ್ತೆ ಇದ್ರ ಮೇಲೆ ಗೋಡೆ ಬರೋದು ಕಲ್ಲಲ್ಲ ಇದ್ರ ಮೇಲೆ ಇಲ್ಲಿಂದ ಮೆಟ್ಲು ಬರುತ್ತೆ ಇಲ್ಲಿಂದ ಮೆಟ್ಲು ಬರುತ್ತೆ ಇದೆಲ್ಲ ತಿರ್ಗಾ ಒಂದು ನಾಲ್ಕು ಕಂಬ ಒಳಗೆ ಏನಿದೆ ಅದೇ ಥರ ಬರುತ್ತೆ ಅದು ಗರ್ಭಂಟ್ನ ಇಲ್ಲಿಂದ ಮೇಲೆ ಇಲ್ಲಿ ಇಲ್ಲಿ ವಸ್ತು ಬರುತ್ತೆ ಇಲ್ಲಿಂದ ವಸ್ತು ಬಂದು ಮೆಟ್ಲು ಬರುತ್ತೆ ಮತ್ತೆ ಇದೇನು ದೇವಸ್ಥಾನ ಇದೆ ಇದೇ ಥರ ಡಿಸೈನ್ ಬರುತ್ತೆ ಅಂದರೆ ಡಿಸೈನು ಚೆನ್ನಾಗಿ ಬರುತ್ತೆ ಇನ್ನು ಅದರಲ್ಲಿ ಇಲ್ಲಿ ಹೆಂಗಿದೆ ಸೇಮ್ ಇದು ಮಾಡ್ತಾ ಇರೋದು ಅಷ್ಟಾಗಿ ಇವರು ಮುರುಡೇಶ್ವರದ ಕೆಲಸ ಮಾಡ್ತಾ ಇರೋದು ಮುರುಡೇಶ್ವರ ಹಾಂ ಅಡ್ಡ ಕೊಟ್ಟಿದ್ದೀವಿ ಕಾರ್ತಿಕ ಮಣಿಕರ್ಣಿಕ ನೋಡಿ ಸರ್ ಇದು ಮಣಿಕರ್ಣಿಕ ಪ್ರಸನ್ನ ಮಂಜುಂಡೇಶ್ವರ ಮಿಣಿಜಿ ಬೋರನ್ ಕೊಪ್ಪಲು ಬಾಬರಾಯನ್ ಕೊಪ್ಪಲು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಇದು ಹಳೇ ಇದು ಬಿಲ್ಡಿಂಗ್ ಸರ್ ಇದು ಮಣಿಕರ್ಣಿಕ ಅವೆರಡು ಸೇರಿ ಲಿಂಗನ ಎಕ್ಸೆಪ್ಟ್ ಮಾಡಿದ್ದೀವಿ ವಾಸ್ತು ಪ್ರಕಾರವಾಗಿ ಇದ್ರಿಂದ ರೆಡಿನಲ್ಲಿ ಏನು ಸಿಗುತ್ತೆ ಅಂತ ನಾವು ಇನ್ನೂ ಚೆಕ್ ಮಾಡಕ್ಕೆ ಹೋಗಿಲ್ಲ ಇದೇ ಥರ ಪರ್ವತಿ ಇದ್ದಿತ್ತು ಸೇಮ್ ಏನಿದೆ ಪರ್ವತಿ ಅದು ಹಂಗೆ ಆಯಿತು ಇದು ಇನ್ನೂ ಕಿತ್ತಿಲ್ಲ ಅದು ಕಿತ್ತಿದ್ದೀವಿ ಅದು ಶ್ರೀಚಕ್ರ ಸಿಕ್ಕಿದೆ ಇದರಲ್ಲಿ ಏನು ಅಂತ ಗೊತ್ತಿಲ್ಲ ಅದಕ್ಕೆ ತಹಸೀಲ್ದಾರ್ ನಿಲ್ಸ್ಕೊಂಡು ಮಾಡಬೇಕು ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ದಾರೆ ಏನು ಸಿಕ್ಕಿದೆ ಅಲ್ಲಿ ಶ್ರೀಚಕ್ರ ಸಂಗ್ರಹಚಾರರು ಸ್ಥಾಪನೆ ಮಾಡಿದ್ದು ಅಂತ ಹೇಳಿದ್ನಲ್ಲ ಆ ಥರ ಶ್ರೀಚಕ್ರ ಅದು ತಾಯಿ ಕೆಳಗಡೆ ಇಲ್ಲೇ ಇದೆ ತೋರಿಸ್ತೀನಿ ಅದು ಒಳಗಡೆ ಬಿಡಲ್ಲ ಸದ್ಯಕ್ಕೆ ಬ್ರಾಹ್ಮಣರು ಬಿಟ್ಟರೆ ಇವಾಗ ಇದು ಓಪನ್ ಮಾಡಿಲ್ಲ ಏನಾಯಿತು ಇಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ದೀರ ಅಂದ್ರೆ ಗರ್ಭಗುಡಿ ಕೆಳಗನೆ ಇತ್ತು ಅದು ಅಂದ್ರೆ ಪೀಠದ ಕೆಳಗೆ ಪೀಠದ ಕೆಳಗಡೆ ಇತ್ತು ಮನೆ ದೇವರ ಫ್ಲೋರ್ ಅವರೇ ಈ ಮನೇಲಿ ಕೈ ಹಾಕದ ಮೇಲೆ ಸಿಕ್ಕಿರೋದು ನೋಡಿ ಅದೃಷ್ಟ ಹೆಂಗಿದೆ ಕಕ್ಕಳೋದ್ರೆ ಅವ್ರೀ ಸದ್ಯಕ್ಕೆ ಅದ್ರಲ್ಲ ಸ್ಥಾಪನೆ ಮಾಡಿಸ್ತಾರೆ ಅಂದ್ರೆ ಒಳಗಡೆ ಹೋಗಂಗಿಲ್ಲ ಈಚೆನೆ ನೋಡ್ಕೊಬೇಕು ಈಚೆನೆ ಇಟ್ಕೊಳ್ಳಿ
ಸಿರಿಚಕ್ರ ಇದು ಒರಿಜಿನಲ್ ಅಟಿ, ಇದು ಸಿರಿಚಕ್ರ ಪೀಠದ ಕೆಳಗಡೆ ಇದ್ದದ್ದು. ಹಾವೆಲ್ಲ ಬಂದಿದೆ ಇಲ್ಲಿ ನಮ್ಗೆ, ಲಿಂಗಕ್ಕೆಲ್ಲ ಸುತ್ಕೊಂಡಿದೆ. ಹೌದಾ? ಓ ಹಾವೆಲ್ಲ ಬಂದು ಇಲ್ಲಲ್ಲ, ಅಲ್ಲಿ ಆಚೆ ಇಟ್ಬಿಟ್ಟಿದ್ವಿ. ತಮಾಷೆ ಏನಾಯ್ತು ಅಂದ್ರೆ ಬಿಸಿಲು ಹೊಡೆದು ಹಿಂಸೆ ಆಗ್ತಿತ್ತು. ಆವಾಗ ಹಾವು ಸುತ್ಕೊಂಡಿದ್ವಿ. ಆವಾಗ ನಾವು ರೂಮ್ ಕಟ್ಸಿ ಸಡನ್ ಆಗಿ ಇದಕ್ಕೆ ದಿನನಿತ್ಯ ಪೂಜೆ, ಮೈಸೂರಿಂದ ಬರ್ತಾರೆ, ದಿನನಿತ್ಯ ಪೂಜೆ ನಡೀತದೆ. ಅದು ಕೆಳಗಡೆ ಈ ಥರ ಇತ್ತಾ ಸರ್? ಪೀಠ ಬರ್ತಾರಲ್ಲ ತಾಯಿದು, ತಾಯಿ ಪೀಠ, ಪೀಠ ಕೆಳಗಡೆ ಇಟ್ಬಿಡ್ತಾರೆ ಒಂದು ಲೇಯರ್ ಕೆಳಗೆ. ಬಟ್ ಗೊತ್ತಿರಲಿಲ್ಲ ನಿಮಗೆ, ಅದು ಓಪನ್ ಮಾಡಿರಲಿಲ್ಲ, ಕಿತ್ತಾಗಲೇ ಗೊತ್ತಾಗಿದ್ದು. ಅಂದರೆ ತಾಯಿ ಪಾರ್ವತಿ ವಿಗ್ರಹ ಇರಲಿಲ್ಲ, ಭಿನ್ನ ಆಗ್ಬಿಟ್ಟಿತ್ತು, ಭಿನ್ನ ಗೊತ್ತಿರಲಿಲ್ಲ. ಮತ್ತು ಮುಂಡ ಮಾತ್ರ ಇತ್ತು. ಅದಕ್ಕೆ ಏನು ಮಾಡಿದ್ರು, ಇನ್ನೇನು ಹೆಂಗೇರು ಹೊಸದಾಗೆ ಮಾಡಿಸೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಈ ಸಿಕ್ಕದ್ದು ಎಲ್ಲರಿಗೂ ಆಶ್ಚರ್ಯ ಸರ್. ಈ ಸಿಕ್ಕಿರೋದು ಸಿಕ್ಕಿದ್ದೇ ಒಂಥರ ಮಿರಾಕಲ್ ಅಂತೀವಲ್ಲ, ಆ ಥರ ಆಗ್ಬಿಡ್ತು. ಇದು ಪಂಚಲೋಹ ಸರ್. ಇದು ಇದಕ್ಕೆ ಬೀಜಾಕ್ಷರ ಬರ್ದಿದ್ದಾರಲ್ಲ, ಇದಕ್ಕೆ ಶೃಂಗೇರಿ ಮಠದವರೇ ಆಗಬೇಕೇ ಹೊರತು ಬೇರೆ ಯಾರೂ ಆಗಲ್ಲ. ಇದು ಹಳೇದು, ಈ ಥರ ಪ್ಲಾನ್ ಏನು ಬರುತ್ತೆ ಅಂತ. ಇದು ಅದು ಹಳೇದನ್ನ ಹೊಸ್ದಾಗಿ ಅದು ಹೆಂಗಿತ್ತು ಹಂಗೆ ನಾನು ಇನ್ನೂ ಹಾಕ್ತೀವಿ. ನಾವು ಅಲ್ಲಿ ಆರ್ಚ್ ಮಾಡಿಸಿದ್ದೀವಿ, ಅಲ್ಲಿ ಹಾಕ್ತೀವಿ ರೋಡ್ಗೆ. ಇದೆಲ್ಲ ಹೇಳ್ಕೊಳಕ್ ಆಸಕ್ತಿ ಸರ್, ಈ ಜಾಗದ ಮಹಿಳೆಗಳೆಲ್ಲ ಬರಿ ಮೊದಲು ಕೇಳ್ಕೊಂಡು ಬರ್ಬೇಕಿತ್ತು. ಇವಾಗ ಈ ಮೇನ್ ರೋಡ್ ಆದ್ಮೇಲೆ ಆಲ್ಮೋಸ್ಟ್ ಜನಗಳು ಬರ್ತಾರೆ ಸರ್. ಇದಕ್ಕೆ ನೀವು ಹೇಳುವಂಗೆ ಅಲ್ಲಿಗೆ ಬಂದ ಕೂಡಲೇ ಇಲ್ಲಿಗೂ ಬಂದೇ ಬರ್ತಾರೆ. ಯಾಕೆಂದ್ರೆ ಮಹತ್ವದ ಬಗ್ಗೆ ತಿಳ್ಕೊಬೇಕು ಸರ್. ಯಾರೇ ಆದ್ರೂ ಒಂದು ಒಳ್ಳೇದ ಆಗೋದಾದ್ರೆ ಆ ಮಹತ್ವದ ಬಗ್ಗೆ ತಿಳ್ಕೊಂಡು ಬರ್ಬೇಕು. ಸುಮ್ಮನೆ ನನಗೆ ಕೊಡು ಕೊಡು ಅನ್ನೋದು ಬೇಡದಲ್ಲ. ನಾವೇನು ಕೊಡ್ತೀವಿ ಭಗವಂತನಿಗೆ ಅದು ರಿಪೀಟ್ ನಮ್ಮ ಬೆನ್ನಿಂದ ಅದೇ ಬರ್ತದೆ. ನಾವು ಯಾವತ್ತೂ ಕೇಳಬಾರ್ದು ಸರ್ ದೇವ್ರನ್ನ. ನಾವೇನು ಕೊಟ್ಟು ಅನ್ನೋದನ್ನು ನಾವು ನೋಡಬೇಕು ಭೂಮಿ ಮೇಲೆ ಬಂದಮೇಲೆ. ದೇವರು ನಮ್ಮನ್ನ ಏನು ಕೊಡ್ತು ಅಂತ ಕೇಳಬಾರ್ದು. ಅವ್ರು ಕೊಟ್ಕೊಂಡು ಹೋಗೋದು ಅವ್ರಿಗೆ ಗೊತ್ತು. ಇಲ್ಲ ಗೌರ್ಮೆಂಟೇ ಮಾಡ್ತಿರೋದು ಅಥವಾ ಗ್ರಾಮದವರೇ ಅಂದರೆ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನ, ಒಂದು 22 ಜನನ 23 ಜನನ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಅಂದರೆ ನಾ ಹೇಳದ್ನಲ್ಲ, ಈ ನಂಜುಂಡಪ್ಪ ಅಂತ ಈ ಆ ತೋಟದವ್ರೆ, ಈ ಪಾರ್ವತಿ ದೇವಸ್ಥಾನ ಪಾನ್ಸರು. ಹೌದಾ? ನಾನು ಒಬ್ಬನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇದೊಂದು ಮಾತ್ರ ಅವ್ರು ಮಾತಾಡ್ತಾರೆ. ಇವರು ಶ್ರೀಚಕ್ರನ ಮತ್ತೆ ಕೆಳಗಡೆ ಹಾಕಿ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು. ಈಗ ಮೊನ್ನೆ ಏನಾಗಿತ್ತು ಅಂದರೆ ಈ ಬೇಸ್ ಮಠ ಸಾಲಿಕ್ಕಿಲ್ಲ ಅಂದ್ಬಿಟ್ಟು ಮತ್ತೆ ಮಾಡಿದ್ರು. ತಿರ್ಗಿ ಅದು ಇನ್ನೊಂದು ಲೇಯರ್ ಒಂದು ಸ್ವಲ್ಪ ಆಗುತ್ತೆ. ಜೈನ್ ಏನಿದೆ ಅಂದರೆ ಒಂಥರ ಚೆನ್ನಾಗಿ ಬರುತ್ತೆ ಕಲ್ಲಲ್ಲ. ಈ ಕಲ್ಲು ಏನೆಲ್ಲ ಬಿದ್ದಿದೆ ಅದೇ ಥರ ಡಿಸೈನು, ಇದೇ ಬೇರೆ ಬರುತ್ತೆ, ಚೆನ್ನಾಗಿದೆ. ಅಂದರೆ ಇದು ಈ ದೇವಸ್ಥಾನ ಮಹತ್ವನೇ ಬೇರೆ ಇರ್ತದೆ. ಯಾಕಂದರೆ ಶ್ರೀಚಕ್ರ ಸಿಕ್ಕಿದೆಯಲ್ಲ, ಅದಕ್ಕೆ ಮಾತ್ರ ಎಲ್ಲೂ ಸಿಗಲ್ಲ ಸರ್. ನೀವು ನೋಡಿರ್ಬೇಕು ಕೇಳಿರ್ಬೇಕು, ನನಗಂತೂ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿರ್ತದೆ. ಸ್ವಾಮೀಜಿಗಳಿಗೆ ಅದರಲ್ಲೂ ಶೃಂಗೇರಿ ಮಠ ಸ್ವಾಮೀಜಿಗಳಿಗೆ ಇದ್ರ ಬಗ್ಗೆ ಅನುಭವ ಚೆನ್ನಾಗಿದೆ. ಶ್ರೀಚಕ್ರ ಅಂದರೆ ಅವ್ರಿಗೆ ಶ್ರೀಚಕ್ರ, ಈಗ ಅದು ಶ್ರೀಚಕ್ರ ಅಂತ ಹೇಳ್ತಾರೆ. ಅದಕ್ಕೆ ಏನಕ್ಕೆ ಆ ರೀತಿ ವಿಷ್ಣುವಿನ ಆಯುಧ ಅಲ್ವಾ ಸರ್? ಅದರಲ್ಲಿ ಬೀಜಾಕ್ಷರಗಳು ಇರ್ತದಲ್ಲ, ಅದಕ್ಕೆ ಮಹತ್ವ ಜಾಸ್ತಿ. ವಿಷ್ಣುವಿನ ಆಯುಧ, ವಿಷ್ಣು ಆಯುಧನೋ ಏನೋ ನನಗಂತೂ ಗೊತ್ತಿಲ್ಲ. ಇವ್ರು ಬರೆಯೋದು ಬೀಜಾಕ್ಷರ ಬರೆದು ಅದಕ್ಕೆ ಶಕ್ತಿ ತುಂಬಿ ಸ್ಥಾಪನೆ ಮಾಡ್ತಾರಲ್ಲ, ಅದಕ್ಕೆ ಮಹತ್ವ ಇರೋದು ನೋಡಿ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಲ್ಲ ಒಂದು ಹಾಕಿ ಕೊಟ್ಟಿದ್ದೀವಿ, ಒಂದೇ ದಾರಿಯಲ್ಲಿ ಬರಬೇಕು ಅಂತ. ಇದೆಲ್ಲ ರೋಡೆಲ್ಲ ಆಗಿದೆ ಸರ್, ಮಾಡ್ತಾರೆ ರೋಡ್ದಾಗೆ, ಟಾರ್ ರೋಡೇ ಮಾಡ್ತಾರೆ. ಅಲ್ಲ ಸರ್ ನೋಡಿ, ಇಷ್ಟು ವರ್ಷಗಳು ಆಮೇಲೆ ಈ ರೋಡೆಲ್ಲ ಇರಲಿಲ್ಲ ಸರ್. ಮೊದಲು ಕಾಲ್ದಾರಿ ಥರ ಇತ್ತು ಈ ದೇವಸ್ಥಾನಕ್ಕೆ. ಅಂದರೆ ಹಿಂದೆ ಇತ್ತ ಏನೋ, ಈ ಜನಗಳು ಏನು ಮಾಡಿದ್ದಾರೆ ಅಂದರೆ ಗೊತ್ತಿಲ್ಲ. ಅದನ್ನು ಜಮೀನು ಮಾಡಿಕೊಂಡು ಹಂಗೆ ಹಿಂಗೆ ಅಂತ ಮಾಡ್ಕೊಂಡು ಹೋಗ್ತಿದ್ರು. ಏನೋ ಅವ್ರ ಕೆಲಸ ಅವ್ರು ಮಾಡಿಸ್ಕೋತಾವ್ರೆ, ನಮ್ಮ ಕೈಲೇ ಆಗ್ತಾ ಇಲ್ಲ. ಇದು ಭಗವಂತ ಅಂತೀವಲ್ಲ, ಅವ್ರ ಕೆಲಸ ಅವ್ರು ಮಾಡಿಸ್ಕೋತಾರೆ ನೋಡಿ. ಹಿಂಗೆ ತಿಳ್ಕೊಳ್ಳಿ ಗೊತ್ತಿರೋರು ಹಿಂಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ಆದರೆ ಈ ಹೈವೇ ಆಗಿರೋದು ಒಂಥರ ಅದ್ಭುತ ಅಲ್ವಾ ಸರ್? ಯಾಕಂದ್ರೆ ಅವ್ರು ಮುಂದೆನೆ ಇತ್ತು ಸರ್. ಈಗ ಈ ತಮಾಷೆ ಏನು ಗೊತ್ತೇ, ಜನಗಳು ಕಬ್ಬಿಣ, ನಾವುಗಳು ಮ್ಯಾಗ್ನೆಟ್, ಕಬ್ಬಿಣ ಭಗವಂತ ಮ್ಯಾಗ್ನೆಟ್. ಒಯ್ತಿದಾಗ ಎಳ್ಕತ್ತದೆ, ಅದರಲ್ಲೂ 1000 ಜನ ಹೋಯ್ತಾರೆ, 10 ಜನ ಐತೆ ಎಳ್ಕತ್ತದೆ ಅಂದ್ರೆ ಅದು ಪುಣ್ಯವಂತರು ಅಂತ. ಎಕ್ಸಾಂಪಲ್ ನಾನೇ ನೋಡಿ ಅವತ್ತು ಹೋಗ್ತಾ ಇದ್ದೆ, ನಿಮ್ಗೆ ಹೇಳಿದೆ ನಾ ಮಾತನ್ನ, ಗೊತ್ತೇ ಇರಲಿಲ್ಲ ಅವತ್ತು ಲಾಸ್ಟ್ ವೀಕ್ ಬಂದಾಗ. ಎಲ್ಲರಿಗೂ ಸಿಗಲ್ಲ. ಈಗ ನೋಡಿ, ದೇವರು ಮೊನ್ನೆ ಇದು ನಡೀತು ಅಂತ ಹೇಳ್ದಲ್ಲ, ಅದು ಯಾವ ಜಯಂತಿನಪ್ಪ
ನರಸಿಂಹ ಜಯಂತಿ ನಿನ್ನೆ ನಡೀತು ಇದು ಸುತ್ತ ಆಗ್ಲೇ ದೇವರ ಮೆರವಣಿಗೆ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಇದು ಬಾಬರೇನ್ ಕೊಪ್ಪ ಎಷ್ಟು ಆಗುತ್ತೆ ಇಲ್ಲಿಂದ ನಿಯರೆಸ್ಟ್ ಸರ್ ಇಲ್ಲ ಇಲ್ಲ ಅದೇ ಮಿಣಿಜಿಬರ್ನ್ ಕೊಪ್ಪಲ ಅಂದಲ್ಲ ಅದು ಇದು ಎರಡು ಸೇರಿಸಿ ಏನು ಹೇಳ್ಬಿಡ್ತಾರೆ ಅಂದರೆ ಬಾಬರಿನ ಕೊಪ್ಪಲು ಅಂದ್ಬಿಡ್ತಾರೆ. ಹಳೆ ಆಪ್ತಿ ಬಂದು ಮಿಣಿಜಿಬರ್ನ್ ಕೊಪ್ಪಲು ಇದೆಲ್ಲ ಸೇರಿರ್ತಕ್ಕದ್ದು. ನೀವು ಕಾಶಿ ವಿಶ್ವನಾಥ ಒಂದು ಸರಿ ನೋಡಿ, ಅಲ್ಲಿ ಸಮಯಪುರದಮ್ಮ ಕಟ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಇದೆ ಸರ್ ನಿಮ್ಗೆ ಹೇಳೋದು, ಮತ್ತೆ ಹೊಳೆ ಮಗಳಲ್ಲಿ ಸತ್ಯನಾರಾಯಣ ದೇವಸ್ಥಾನ ಇದೆ, ಅದಕ್ಕೆ ರೋಡ್ ಇಲ್ಲ. ಎಲ್ಲಿರೋದು ಅದು? ಈ ಮರಕಣಲ್ವೇ ಮಸಣ ಅಲ್ಲಿ, ಅದು ಚಿಕ್ಕದಾಗಿ ಇಷ್ಟೇ ಕಾಲ್ದಾರಿ ಬರೋದು, ಎತ್ತಂಗಡಿ ಎಲ್ಲ ಹೋಗುತ್ತೆ. ಅಲ್ಲಿ ಕಂಚಿನ ತೇರು ಮತ್ತೆ ಬೆಳ್ಳಿ ತೇರು ಮುಳುಗೋಗಿದೆ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅಂದರೆ ಆ ಕಡೆಗೂ ಈ ಕಡೆಗೂ ಸೇತುವೆ ಇತ್ತಂತೆ. ಅದು ಅಲ್ಲಿ ಗ್ರಾಮಸ್ಥರೆ ಸದ್ಯಕ್ಕೆ ವಿಗ್ರಹನೂ ಇರಲಿಲ್ಲ, ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ಸತ್ಯನಾರಾಯಣ ದೇವಸ್ಥಾನ. ಅದು ಚೆನ್ನಾಗಿದೆ ಅಂದರೆ ಚಿಕ್ಕದು ಅಂದರೆ ಭಾಳ ಓಲ್ಡು, ನೋಡ್ಬೇಕು ನೀವು ಅದನ್ನು. ಅದು ಇನ್ನೊಂದು ಸರಿ ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ. ಮಾಹಿತಿ ಕಂಪ್ಲೀಟ್ ಕೊಡ್ರಿ ಸರ್. ನಾವು ಇನ್ನೊಂದ್ಸಲ ದೇವಸ್ಥಾನಕ್ಕೆ ಅಂತಲೇ ಒಂದು ದಿನ ಹುಡುಕಿದ್ದು ನೋಡಿ, ನಾವು ಜಮೀನ್ದಾರು ಶೂಟಿಂಗ್ ಸ್ಪಾಟ್ನ ಮ್ಯಾಚ್ ಮಾಡಲಿಕ್ಕೆ ಬಂದಿದ್ದೆ ಅಲ್ಲಿ, ಪ್ರೇಮ್ ಮ್ಯಾಚ್ ಮಾಡಲಿಕ್ಕೆ. ಬಟ್ ಹೆಚ್ಚಿನ ಮಾಹಿತಿ ಸಿಕ್ತು ಸರ್, ತುಂಬ ಧನ್ಯವಾದಗಳು ನಿಮಗೆ. ಅಂದರೆ ಸರ್ ಫಿಲಿಮ್ನವ್ರಿಗೂ ಒಂದು ಅನುಕೂಲ ಅಂದರೆ ಏನು ಅನುಕೂಲ ಗೊತ್ತೇ, ಅವ್ರ ಗದೃಷ್ಟ ಅಂತ ಹೇಳ್ತೀನಿ ನಾನು. ಈ ಫಿಲಿಮ್ ತೆಗಿಯೋದು ಅವ್ರ ಗದೃಷ್ಟ. ಆಮೇಲೆ ಪೂಜೆನೂ ಮಾಡಿಸಿದ್ದಾರೆ ಸರ್, ಯಾವುದೋ ಫಿಲಿಮಲ್ಲೂ ತೋರಿಸಿದ್ದಾರೆ ಈ ನರಸಿಂಹ ಸ್ವಾಮಿನ. ನಾನೇ ನೋಡಿದ್ದೀನಿ ಯಾವ ಫಿಲಿಮ್ ಅಂತ ಜ್ಞಾಪಕ ಬರ್ತಾ ಇಲ್ಲ. ಯಾವುದೋ ಒಂದೆರಡು ಫಿಲಿಮಲ್ಲಿ ತೋರಿಸಿದ್ದಾರೆ, ಆರತಿ ಮಾಡುವಾಗ ನರಸಿಂಹ ಸ್ವಾಮಿನ ತೋರಿಸಿದ್ದಾರೆ. ಅದು ಇಲ್ಲಿ ತೆಗ್ದಿರೋ ಪಿಕ್ಚರ್ ಅದು. ಅದರಿಂದ ಅದ್ಯಾವುದೋ ವಿಗ್ರಹ ಕಂಬ ಹೊಡ್ಕೊ ಬರುತ್ತೆ ನರಸಿಂಹ ಅಂತ ಹೇಳಿದ್ರಲ್ಲ, ಅದಲ್ಲಿ ಬರೋದು. ಕಂಬದ ನರಸಿಂಹ ಹೇಳದಂಗೆ ಕಂಬದಲ್ಲಿ ಇರೋದು, ಅದೇ ಕೇಳ್ತಾರದು. ಇವತ್ತೆಲ್ಲ ಇರೋದೇ ಹಂಗೆ ಅಲ್ಲ ಸರ್. ಹಾ, 700 ಕೇರ್ಪೇಟೆ ಗೊತ್ತು ಇಲ್ಲ ಹತ್ರ. ಅದು ಕಲ್ಲಳ್ಳಿದು ಯಾರೋ ಒಬ್ಬರಿಗೆ ಸರ್, ಅದು ಮನೆ ಜಮೀನು, ಅದೇ ಜಮೀನು ಮತ್ತೆ ಮನೆ ಅದೆಲ್ಲ ಚೆನ್ನಾಗಿ ಕೈಗೊಡುತ್ತೆ ಅಂತ ಹೇಳ್ತಾರೆ. ನಿಂತೋಗಿತ್ತು 2 ವರ್ಷ ಸರ್ ಅದು. ಅದು ಹೆಂಗೆ ಅಂದ್ರೆ ಅದನ್ನ ನೋಡ್ತಿದ್ರೆ ಸುಮ್ಮನೆ ಮಣ್ಣು ತಗೊಂಡು ಸ್ಟಾರ್ಟ್ ಮಾಡಿದ್ದೆ ಅವ್ನು ಸರ್, ಮನೆ ನಿಲ್ಲೇ ಇಲ್ಲ. ಇದು ಗುರು ಪ್ರವೇಶ ಮಾಡೋಕ್ಕಂತಲೂ ಅಷ್ಟು ಚೆನ್ನಾಗಿದೆ ಅಲ್ಲಿ ಮಾತ್ರ. ಏನು ಕಮ್ಮಿ ಹೇಳ್ಕೊಳಂಗೆ ಸರ್, ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಇರೋಂಥ ದೇವಸ್ಥಾನಗಳ ಬಗ್ಗೆ ಒಳಗಡೆ ಅಂತ ಎಂಡು ಇದ್ರ ಗಂಟ್ಲುವೆ ಸಮುದ್ರ ಗಂಟ್ಲುವೆ ದೇವಸ್ಥಾನಗಳೇ. ಈಗ ನಾವು ಇಲ್ಲಿಂದ ಬಿಟ್ಟರೆ ಸರ್, ನಿಮಿಷಾಂಬ ಬಿಟ್ಟರೆ ತಿರ್ಗಾ ಶ್ರೀರಂಗಪಟ್ಟಣ ಹೋದ್ರೆ ಅಲ್ಲಿ ಆ ಮಗ್ಳಲ್ಲಿ ಏಕ ತಿರ್ಗಾ ಈಶ್ವರನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಅದೆಲ್ಲ ಸಿಗುತ್ತೆ. ಇಲ್ಲಿವೇ ನಿಮಿಷಾಂಬ ಆದ ಕೂಡಲೇ ಆಂಜನೇಯ ಸಿಗುತ್ತೆ. ತಿರ್ಗಾ ಇಲ್ಲಿಂದ ಹೋಗ್ತಿದ್ದೇನೆ ಇನ್ನೂ ಒಂದಷ್ಟು ಕಾವೇರಿ ಬರೆಯ ದೇವಸ್ಥಾನ ನೋಡಿದ್ದೀರಾ? ಅಲ್ಲಿ ಏಕ ಗೋಸೆ ಕಾವೇರಿ ಎಲ್ಲಿದೆ ನೀವು ಎಲ್ಲರೂ ತಗೊಳ್ಳಿ ಸರ್. ನದಿ ಮಗ್ಳಲ್ಲಂತೂ ದೇವಸ್ಥಾನ ಇದ್ದೇ ಇದೆ ಸರ್, ಅದನ್ನ ನೋಡಕ್ಕಂತ ಹೇಳ್ದೆ. ಸತ್ಯನಾರಾಯಣ ಸ್ವಾಮಿ ಅಂತ ಇತ್ತು ನಮ್ಮೂರು ಇದ್ದಿದ್ದು, ಈ ಭಾಗದಲ್ಲಿ ನಮ್ಮೂರು ಇದ್ದಿದ್ದು ಆ ಸತ್ಯನಾರಾಯಣ ಸ್ವಾಮಿಯಿಂದ ಇಲ್ಲಿ ಅಲ್ಲಿ ಕಂಚಿನ ತೇರು ಎಳಿತಿದ್ರಂತೆ. ಅದೇ ನಾನು ನಿಮ್ಗೆ ಹೇಳ್ದೆ. ಆಗ ಆ ತೇರು ಇದು ನೋಡಿದ್ರಂತೆ ಇಲ್ಲ ಅವರು. ಆಗ ಈರಯ್ಯ ಇದ್ರಲ್ಲ, ಅವ್ರು ಹೇಳ್ತಿದ್ರು ದ್ಯಾವಣ ಈರಯ್ಯ, ನಾವು ಬರಬೇಕಾದ್ರೆ ನೀರು ಎರಡು ಭಾಗ ಆಗೋದಂತೆ. ಇವರೆಲ್ಲ ನೀರು ಮುಳುಗೋಗ ಟೈಮ್ ಅದು ಕಂಚಿನ ತೇರು ಈಗಲೂ ಅದಕ್ಕೆ ಮಡ ಅಂತ ಕರೀತಾರೆ ಸರ್. ಅದೇ ಈಗಲೂ ಅದಕ್ಕೆ ಆಳ ಕಂಡಿಡಿಯಕ್ಕಾಗಿಲ್ಲ ದೇವಸ್ಥಾನದ ಹತ್ರ. ನಿಮ್ಗೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಒಂದ್ಸರಿ, ಮಧ್ಯಾಹ್ನ ಟೈಮ್ ಬಂದ್ಬಿಡಿ, ನಾನು ಫ್ರೀ ಇರ್ತೀನಿ ಕರ್ಕೊಂಡು ಹೋಗ್ತೀನಿ.